ಸ್ವಾಮಿ, ಸಹಸ್ರಾರು ವರ್ಷಗಳ ನಂತರ ನಿಮ್ಮ ಮುಖದಲ್ಲಿ ಈ ಮಂದಹಾಸವನ್ನು ನೋಡಿ ಬಹಳ ಖುಷಿಯಾಗುತ್ತಿದೆ. ಹೌದು ಸೀತೆ, ನನ್ನ ಮಂದಹಾಸಕ್ಕೆ ಕಾರಣ ಅಯೋಧ್ಯ, ಈ ಮಣ್ಣು. ಭಗವಂತ, ಹಿಂದೆ ಮಾತೆ ಶಬರಿ ನಿಮಗಾಗಿ ಕಾದು ನಿಮ್ಮ ದರ್ಶನದಿಂದ ಜನ್ಮ ಪವನಗೊಳಿಸಿದಂತೆ ಅದೆಷ್ಟೋ ಸಹಸ್ರಾರು ವರ್ಷಗಳಿಂದ ನಿಮ್ಮ ಆಗಮನಕ್ಕಾಗಿ ಚಾತಕ ಪಕ್ಷಿಯಂತೆ ಕಾದು ಕುಳಿತವನು ನಾನು, ಈ ಅಯೋಧ್ಯೆಯ ಭೂಮಿ. ಇಂದು ನಿಮ್ಮ ಪಾದ ಪದ್ಮಗಳಿಂದ ಈ ಭೂಮಿಯನ್ನು ಸ್ಪರ್ಶಿಸಿ ನನ್ನ ಜನ್ಮವನ್ನು ಪಾವನಗೊಳಿಸಿದಿರಿ ತಂದೆ. ಈ ಅಯೋಧ್ಯೆಯ ಮಣ್ಣು ಮಾತ್ರವಲ್ಲ, ಇಡೀ ಭರತಖಂಡವೇ ಪಾವನವಾಯಿತು.